ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋಲಿ ನಾನು ನಿಮಗೆ ಕಲರ್ ಕರೆಕ್ಷನ್ ಅಂದರೆ ಏನು, ಅದು ಯಾರಿಗೆ ಬೇಕು ಮತ್ತು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಕಲರ್ ಕರೆಕ್ಷನ್ ಅಂದರೆ ಏನು ಅಂತ ಹೇಳ್ತೀನಿ. ಇಫ್ ಯು ನಾಟ್ ಇಂಟ್ರೆಸ್ಟೆಡ್, ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ನ ಹಾಕಿದ್ದೀನಿ, ನೀವು ಡೈರೆಕ್ಟಾಗಿ ಆ ಟಾಪಿಕ್ಗೆ ಹೋಗ್ಬೋದು. ನಮ್ಮ ಸ್ಕಿನ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಆರ್ ಇಶ್ಯೂಸ್ ಇರುತ್ತೆ, ಲೈಕ್ ರೆಡ್ನೆಸ್ ಇರ್ಬೋದು, ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಅಥವಾ ಪಿಗ್ಮೆಂಟೇಷನ್ ಇರ್ಬೋದು. ಸೊ ಇದನ್ನೆಲ್ಲ ಕರೆಕ್ಟ್ ಮಾಡೋದೇ ಕಲರ್ ಕರೆಕ್ಷನ್. ಕಲರ್ ಕರೆಕ್ಷನ್ದು ಮೇನ್ ಪರ್ಪಸ್ ಸ್ಕಿನ್ ಪ್ರಾಬ್ಲಮ್ಸ್ನ ಹೈಡ್ ಅಥವಾ ಕನ್ಸೀಲ್ ಮಾಡೋದಲ್ಲ, ಜಸ್ಟ್ ಕರೆಕ್ಟ್ ಮಾಡೋದು. ಸೊ ಕಲರ್ ಕರೆಕ್ಷನ್ನೇ ಬೇರೆ, ಕನ್ಸೀಲಿಂಗೇ ಬೇರೆ. ಎಷ್ಟೊಂದು ಥರ ಕರೆಕ್ಟರ್ ಬರುತ್ತೆ, ಗ್ರೀನ್, ಲ್ಯಾವೆಂಡರ್, ಯೆಲ್ಲೋ, ಆರೆಂಜ್ ಎಕ್ಸೆಟ್ರಾ. ನೀವು ಕಲರ್ ವೀಲ್ ನೋಡಿದ್ರೆ ಯಾವ ಕರೆಕ್ಟರ್ ಯಾವ ಕಲರ್ನ ಕರೆಕ್ಟ್ ಮಾಡೋಕ್ಕೆ ಅಂತ ಗೊತ್ತಾಗುತ್ತೆ. ಸಪೋಸ್ ನಿಮ್ಮ ಫೇಸಲ್ಲಿ ರೆಡ್ನೆಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡೋಕ್ಕೆ ರೆಡ್ನ ಆಪೋಸಿಟ್ ಕಲರ್ ಇರೋದು ಗ್ರೀನ್. ಸೊ ಗ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಅವ್ರಿಗೆ ಯೂಶ್ವಲ್ಲಾಗಿ ಡಾರ್ಕ್ ಸರ್ಕಲ್ಸ್ ಅಥವಾ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ. ರೆಡ್ನೆಸ್ ಕೂಡ ಫೇರ್ ಸ್ಕಿನ್ ಟೋನ್ ಅವ್ರಿಗೆ ಸ್ವಲ್ಪ ಇರುತ್ತೆ, ಬಟ್ ಅದನ್ನು ಫೌಂಡೇಶನ್ ಅಥವಾ ಕನ್ಸೀಲರಿಂದನೇ ಕವರ್ ಮಾಡ್ಕೊಬೋದು. ಗ್ರೀನ್ ಕರೆಕ್ಟರ್ ಅಗತ್ಯ ಇಲ್ಲ ಅನ್ಲೆಸ್ ನಿಮಗೆ ತುಂಬಾ ರೆಡ್ನೆಸ್ ಇರೋವರೆಗೂ. ಕಮಿಂಗ್ ಟು ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್, ಈ ಎರಡರಲ್ಲೂ ಬ್ಲೂ ಟೋನ್ಸ್ ಇರುತ್ತೆ. ಆ ಬ್ಲೂ ಟೋನ್ಸ್ನ ಕ್ಯಾನ್ಸಲ್ ಮಾಡೋಕ್ಕೆ ಕಲರ್ ವೀಲಲ್ಲಿ ಬ್ಲೂಗೆ ಆಪೋಸಿಟ್ ಇರೋದು ಆರೆಂಜ್. ಸೊ ಆರೆಂಜ್ ಕಲರ್ನ ಯೂಸ್ ಮಾಡಬೇಕಾಗತ್ತೆ. ನಾವೇನಾದರೂ ಕಲರ್ ಕರೆಕ್ಟ್ ಮಾಡದೆ ಫೌಂಡೇಶನ್ ಅಥವಾ ಕನ್ಸೀಲರ್ ಯೂಸ್ ಮಾಡಿದ್ರೆ ಆ ಜಾಗಗಳು ಆ್ಯಶಿ ಆಗಿ ಕಾಣುತ್ತೆ, ಫೇಸಲ್ಲಿ ವಾರ್ಮ್ನೆಸ್ ಇರಲ್ಲ, ಗ್ರೇ ಆಗಿ ಕಾಣುತ್ತೆ. ಆರೆಂಜ್ ಯೂಸ್ ಮಾಡೋದ್ರಿಂದ ಬ್ಲೂ ಟೋನ್ಸ್ ಕ್ಯಾನ್ಸಲ್ ಆಗಿ ಫೇಸಲ್ಲಿ ವಾರ್ಮ್ನೆಸ್ ಇರುತ್ತೆ. ಹಾಗಾದರೆ ಎಲ್ರಿಗೂ ಕಲರ್ ಕರೆಕ್ಷನ್ ಅಗತ್ಯ ಇದೆಯಾ? ಇಲ್ಲ, ಎಲ್ರಿಗೂ ಕಲರ್ ಕರೆಕ್ಷನ್ ಅಗತ್ಯ ಇಲ್ಲ. ತುಂಬ ಕಮ್ಮಿ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸರ್ಕಲ್ಸ್ ಇರೋರು ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ತುಂಬ ಮಿನಿಮಲ್ ಆಗಿದ್ದಾಗ ಫೌಂಡೇಶನ್ ಅಥವಾ ಕನ್ಸೀಲರಿಂದನೇ ಕವರ್ ಆಗುತ್ತೆ, ಯಾವುದೇ ಆ್ಯಶಿನೆಸ್ ಇರಲ್ಲ. ಸಪೋಸ್ ನಿಮಗೆ ಕಲರ್ ಕರೆಕ್ಷನ್ ಅಗತ್ಯ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಸ್ಕಿನ್ ಟೋನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಶೇಡ್ ಆರೆಂಜ್ ಯೂಸ್ ಮಾಡಬೇಕು ಅಂತ. ಫೇರ್ ಟು ಮೀಡಿಯಮ್ ಸ್ಕಿನ್ ಟೋನ್ ಅವರು ಪೀಚ್ ಕಲರ್ ಯೂಸ್ ಮಾಡಬೇಕು. ಟ್ಯಾನ್ ಟು ಡೀಪ್ ಸ್ಕಿನ್ ಟೋನ್ ಅವರು ರೆಡ್ಡಿಶ್ ಆರೆಂಜ್ನ ಯೂಸ್ ಮಾಡಬೇಕು. ನಿಮಗೆ ಪೀಚ್ ಕರೆಕ್ಟರ್ ಸಿಗದೇ ಇದ್ದರೆ ನಾರ್ಮಲ್ ಆರೆಂಜ್ ಕರೆಕ್ಟರ್ಗೆ ನಿಮ್ಮ ಕನ್ಸೀಲರ್ನ ಮಿಕ್ಸ್ ಮಾಡಿಕೊಂಡ್ರೆ ಪೀಚ್ ಕಲರ್ ಸಿಗುತ್ತೆ. ನನ್ನ ಫೇವ್ರೇಟ್ ಆರೆಂಜ್ ಕರೆಕ್ಟರ್ಸ್ ಬಂದು ಎಲೆ ಗರ್ಲ್ ಅವ್ರದ್ದು ಆರೆಂಜ್ ಕರೆಕ್ಟರ್ ಮತ್ತು YBP ಅವ್ರದ್ದು ಕಲರ್ ಕ್ರೀಮ್ ಇನ್ ದ ಶೇಡ್ ವೆಚ್. ನಿಮ್ಮ ಹತ್ರ ಕನ್ಸೀಲರ್ ಪ್ಯಾಲೆಟ್ ಇದ್ದರೆ ಅದರಲ್ಲೂ ನಿಮಗೆ ಆರೆಂಜ್ ಅಥವಾ ಪೀಚ್ ಕಲರ್ ಸಿಗುತ್ತೆ. ಸೊ ಈಗ ಹೇಗೆ ಕಲರ್ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈಗಾಗಲೇ ನಾನು ನನ್ನ ಫೇಸ್ನ ಮಾಯಿಶ್ಚರೈಸ್ ಮಾಡ್ಕೊಂಡಿದ್ದೀನಿ. ನಾನು ಇವತ್ತು ನನ್ನ ರೈಟ್ ಸೈಡ್ಗೆ ಮಾತ್ರ ಕಲರ್ ಕರೆಕ್ಟ್ ಮಾಡ್ಕೋತೀನಿ, ಲೆಫ್ಟ್ ಸೈಡ್ಗೆ ಮಾಡಲ್ಲ. ಸೊ ದ್ಯಾಟ್ ನಿಮಗೆ ಕಲರ್ ಕರೆಕ್ಷನ್ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಕಲರ್ ಕರೆಕ್ಷನ್ ಜಸ್ಟ್ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋದು, ಫುಲ್ ಕನ್ಸೀಲ್ ಮಾಡೋಕ್ಕೆಲ್ಲ. ಸೊ ಲೈಟಾಗಿ ಹಾಕೋಬೇಕು, ಇಲ್ಲಾಂದರೆ ಫೌಂಡೇಶನ್ ಅಥವಾ ಕನ್ಸೀಲರ್ನ ಈ ಆರೆಂಜ್ ಕಲರ್ನೇ ಕನ್ಸೀಲ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗತ್ತೆ. ಇದನ್ನು ನಿಮ್ಮ ಫಿಂಗರ್ಸ್ ಅಥವಾ ಬ್ರಷಿಂದ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಸೆಟ್ ಮಾಡೋದು ಕೂಡ ತುಂಬ ಮುಖ್ಯ, ಇಲ್ಲಾಂದರೆ ಇದು ಫೌಂಡೇಶನ್ಗೆ ಮಿಕ್ಸ್ ಆಗಿ ಫೇಸ್ ಎಲ್ಲ ಆರೆಂಜ್ ಆಗೋಗುತ್ತೆ. ಲೈಟಾಗಿ ಲೂಸ್ ಪೌಡರಿಂದ ಸೆಟ್ ಮಾಡ್ಕೋತಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ನೇಷಿ ಅವ್ರದ್ದು ಲೂಸ್ ಪೌಡರ್. ನೆಕ್ಸ್ಟ್ ನಾನು ಪ್ಯಾಕ್ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. 3.3 ಮತ್ತು 4.7 ಶೇಡ್ನ ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. YBP ಅವ್ರದ್ದು ಮೇಕಪ್ ಪರ್ಫೆಕ್ಟ್ ಸ್ಪಂಜಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಆ್ಯಂಡ್ ಇದು ಬರೀ ಫೌಂಡೇಶನ್ ಹಾಕಿದ ಮೇಲೆ ಕಾಣಿಸ್ತಾ ಇರೋ ಡಿಫ್ರೆನ್ಸಸ್. ನೆಕ್ಸ್ಟ್ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ಗೆ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಕನ್ಸೀಲರ್ನ ಹಾಕೋತೀನಿ. ನಾನು ಯೂಸ್ ಮಾಡ್ತಾ ಇರೋದು ಪ್ಯಾಕ್ ಟೇಕ್ ಕವರ್ ಕನ್ಸೀಲರ್ ಇನ್ ದ ಶೇಡ್ ಟ್ವಿಸ್ಟೆಡ್ ಟಾಫಿ. ಹೈಲೈಟ್ ಮಾಡೋಕ್ಕೆ ಪ್ಯಾಕ್ ಸ್ಪಾಟ್ಲೈಟ್ ರೆಡಿ ಲಿಕ್ವಿಡ್ ಕನ್ಸೀಲರ್ ಇನ್ ದ ಶೇಡ್ ಮೋಕಾನ ಯೂಸ್ ಮಾಡ್ತೀನಿ. ಆಮೇಲೆ ಕ್ರೀಸ್ ಆಗೋ ಕಡೆ ಮಾತ್ರ ಲೂಸ್ ಪೌಡರಲ್ಲಿ
ಸೆಟ್ ಮಾಡ್ಕೋತೀನಿ. ಈಗ ಡಿಫ್ರೆನ್ಸ್ನ ನೋಡೋದಿದ್ರೆ ನನ್ನ ಲೆಫ್ಟ್ ಸೈಡಲ್ಲಿ ಪಿಗ್ಮೆಂಟೇಷನ್ ಇನ್ನೂ ಕಾಣಿಸ್ತಾ ಇದೆ, ಸ್ವಲ್ಪ ಗ್ರೇಯಿಶ್ ಆಗಿದೆ. ಕ್ಯಾಮ್ರಾಗಿಂತ ರಿಯಲ್ಲಾಗಿ ನೋಡೋಕ್ಕೆ ನನಗೆ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಈವನ್ ಡಾರ್ಕ್ ಸರ್ಕಲ್ಸ್ ಕೂಡ ಸ್ಲೈಟಾಗಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ, ಕ್ಯಾಮ್ರಾಲ್ ಕಾಣಿಸ್ತಾ ಇಲ್ಲ. ಸೊ ಲೆಫ್ಟ್ ಸೈಡಲ್ಲಿ ಪಿಗ್ಮೆಂಟೇಷನ್ಗೆ ನಾನು ಇನ್ನೂ ಒಂದು ಲೇಯರ್ ಕನ್ಸೀಲರ್ ಹಾಕೊಂಡು ನೋಡ್ತೀನಿ ಕವರ್ ಆಗುತ್ತಾ ಅಂತ. ಇನ್ನು ಉಳಿದಿದ್ದ ಮೇಕಪ್ನ ನಾನು ಆಫ್ ಕ್ಯಾಮ್ರಾ ಮಾಡ್ಕೊಂಡು ಬಂದು ಡಿಫ್ರೆನ್ಸ್ನ ತೋರಿಸ್ತೀನಿ. ಕನ್ಸೀಲರ್ ಹಾಕಿದ್ರೂ ಸ್ಟಿಲ್ ಸ್ವಲ್ಪ ಪಿಗ್ಮೆಂಟೇಷನ್ ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ನನ್ನ ಥಾಟ್ಸ್ ಹೇಳಬೇಕು ಅಂದರೆ, ಕಲರ್ ಕರೆಕ್ಷನ್ ಎಲ್ರಿಗೂ ಬೇಕಾಗಲ್ಲ, ತುಂಬ ಡಾರ್ಕ್ ಅಂಡರ್ ಐ ಅಥವಾ ಪಿಗ್ಮೆಂಟೇಷನ್ ಇರೋರಿಗೆ ಮಾತ್ರ ಬೇಕಾಗತ್ತೆ. ಮೇಕಪ್ಪಲ್ಲಿ ಲೇಯರ್ಸ್ ಜಾಸ್ತಿ ಆದಷ್ಟು ಜಾಸ್ತಿ ಕೇಕಿ ಆಗುತ್ತೆ. ಸೊ ನಿಮಗೆ ನಿಜವಾಗ್ಲೂ ಅಗತ್ಯ ಇದ್ದರೆ ಮಾತ್ರ ಕಲರ್ ಕರೆಕ್ಟ್ ಮಾಡ್ಕೊಳ್ಳಿ. ನಾನು ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ನನಗೆ ಪಿಗ್ಮೆಂಟೇಷನ್ ಇದೆ ಆ್ಯಂಡ್ ಅದು ಆ್ಯಶಿಯಾಗಿ ಕಾಣಿಸೋದು ನನಗೆ ಇಷ್ಟ ಆಗಲ್ಲ. ನೀವೇನು ಪ್ರಿಫರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಐ ವುಡ್ ಲವ್ ಟು ರೀಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇನ್ನೂ ವಿಡಿಯೋಸ್ ನೋಡೋಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಸಿ ಯು ಇನ್ ದ ನೆಕ್ಸ್ಟ್ ಒನ್.